ನಮ್ಮ ಪಂಚರತ್ನ ಯೋಜನೆನ ಏನು ಕುಮಾರಸ್ವಾಮಿ ಅವರು ಗೆದ್ದರೆ ಸಾಕಾರಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ರೈತರಿಗೆ 10 ಎಕರೆಗೆ 1000 ಸಹಾಯಧನ, ಮತ್ತು ಸ್ತ್ರೀಶಕ್ತಿ ಸಾಲ ಮನ್ನಾ, ಮತ್ತು ವೃದ್ಧಾಪ್ಯ ವೇತನ 5000, ಮತ್ತು ಯುವ ರೈತರನ್ನು ಮದುವೆ ಆಗೋರಿಗೆ 7 ಲಕ್ಷ, ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಗೆ ಕಾಲೇಜು ಹಂತದವ್ರಿಗೆ ಒಂದು ಸ್ಕೂಟಿ ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರಿಂದ ನಾವು ಎಲ್ಲರೂ ಕೂಡ ಕುಮಾರಣ್ಣ ಅವ್ರಿಗೆ ಎಲ್ಲರೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಒಳ್ಳೆಯ ಅಭಿಪ್ರಾಯ ಇದೆ ಸರ್. ಬೇರೆ ಪಕ್ಷರು ಹಲವು 2000 ಕೊಡೋದಾಗ್ಬೋದು, ಮತ್ತು 200 ಯೂನಿಟ್ ಕೊಡೋದಾಗ್ಬೋದು, ಹಲವು ಪ್ರಣಾಳಿಕೆಗಳು ಬಿಡುಗಡೆ ಮಾಡಿದ್ದೀರಾ, ಅದು ಜೆ ಡಿ ಎಸ್ ಪಕ್ಷದಿಂದ ರೈತರಿಗೆ ಅಂತ ಯಾವುದು ರೈತರಿಗೆ ಸರ್? ಅದೇ ಎಕರೆಗೆ 10,000 ಪ್ರತಿ ತಿಂಗಳು ಕೊಡ್ತೀವಿ ಅಂತ ಈಗ ರೈತರುಗಳು ಸಾಲ ಮನ್ನಾ ಕೂಡ ಲಾಸ್ಟ್ ಟೈಮು ಮಾಡಿದಂಥ ಕುಮಾರಸ್ವಾಮಿ ಅವರು. ಆದರೆ ಮತ್ತೆ ತಿರ್ಗಾ ಕೆಲವೊಂದು ಅರ್ಧಕ್ಕೆ ಕೆಲವರು ಬಂದಿದೆ, ಕೆಲವರು ಬಂದಿಲ್ಲ, ಈ ಸತಿ ಕಂಟಿನ್ಯೂ ಮಾಡ್ತಾರ? ಇಲ್ಲ ಸರ್, ಈಗಾಗಲೇ ಮಳವಳ್ಳಿನಲ್ಲಿ ನಮಗೆ ಸುಮಾರು ಎಲ್ಲ 70% ಎಲ್ಲರಿಗೂ ಕೂಡ ಹಣ ಬಂದಿದೆ. ಒಟ್ಟು 45,000 ಕೋಟಿಯನ್ನ ಇವತ್ತು ಕುಮಾರಣ್ಣ ಅವರು ಸಾಲ ಮನ್ನಾ ಮಾಡಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಇರಲಿ, ಇದು ಕುಮಾರಸ್ವಾಮಿ ಅವರು ಇನ್ನು ಯಾರೇ ಆಗಿದ್ರು ಕೂಡ ಅದನ್ನು ಮಾಡ್ತಿರಲಿಲ್ಲ ಸರ್. ಅವರಿಗೆ ರೈತರು ಬರುವುದಂತ ಕಾಳಜಿ ಇದೆ, ಹಾಗಾಗಿ ಮನ್ನಾ ಮಾಡಿದ್ದಾರೆ ಸರ್. ಸರ್, ಯಥೇಚ್ಛವಾಗಿ ಕುಮಾರಸ್ವಾಮಿ ಅವರು ಸರ್ಕಾರದಲ್ಲಿ ಫ್ರೀ ಕರೆಂಟ್ ಕೊಟ್ಟಿದ್ರು ಸರ್, ಈಗ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾರೆ ಸರ್. ಈ ಭಾಗದಲ್ಲಿ ಈ ಭಾಗದಲ್ಲಿ ಹೇಳಿ ಸರ್. ಸರ್, ನಾನು ಸಿದ್ದರಾಜು ಅಂತ ಈ ಭಾಗದ ಕೌನ್ಸಿಲರು. ಮಂಡ್ಯ ಜಿಲ್ಲೆಯಲ್ಲಿ ಹೋದ ಸಾರಿ ಏನಾಗಿತ್ತು ಅದೇ ಪುನರಾವರ್ತನೆ ಆಗುತ್ತೆ ಸರ್. 7 ಸೀಟು ಬಿಜೆಪಿ. ಈ ಭಾಗದಲ್ಲಿ ನಮ್ಮ ಮಿಸ್ಟಿದೆ, ಈ ಸರಿ ನಮ್ಮ ಸಿದ್ದರಾಜ್ ಅವ್ರನ್ನ ಪುರಸಭೆ ಸದಸ್ಯರಾಗಿ ಮಾಡಿದ್ದೀವಿ. ಈ ಭಾಗದಲ್ಲಿ ಮಳವಳ್ಳಿ ತಾಲೂಕಲ್ಲಿ ಅಪಪ್ರಚಾರದ ನಡುವೆಯೂ ನಾವು ಜೆ ಡಿ ಎಸ್ ಮುನ್ನುಗ್ತಾ ಇದ್ದೀವಿ. ಈ ಮುಂದೆ ದಿಗ್ವಿಜಯ ನ್ಯೂಸ್ ಚಾನೆಲ್ ಅವರು ಸಮೀಕ್ಷೆ ಮಾಡಿದಾಗ ಅತಿ ಹೆಚ್ಚು ಮತಗಳು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಬಂದಿದೆ. ಹತಾಶರಾಗಿ ಕಾಂಗ್ರೆಸ್ನವರು ಬಿಜೆಪಿಯವರು ಅವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದೀವಿ. ಇದೇ ಥರ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಮಂಡ್ಯ ಜಿಲ್ಲೆ 7 ತಾಲೂಕುಗಳಿದ್ದಾರೆ. 7 ತಾಲೂಕಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಗೆದ್ದೇ ಗೆಲ್ಲುತ್ತೆ. ಕುಮಾರಸ್ವಾಮಿ ಸಿ ಎಂ ಮಾಡೋಕ್ಕೆ ಮತ್ತೊಂದು ಅವಕಾಶನ ನಮ್ಮ ಜಿಲ್ಲೆಯಿಂದ ನಾವು ಕೊಡುಗೆಯಾಗಿ ಕೊಡ್ತಾ ಇದ್ದೀವಿ 7 ಶಾಸಕರನ್ನ ನಮ್ಮ ಜಿಲ್ಲೆಯಿಂದ. ಸೊ ಇಲ್ಲಿ ವ್ಯಕ್ತಿ ಮೊದಲು ವ್ಯಕ್ತಿ ಆಮೇಲೆ ಪಕ್ಷ, ಯಾಕೆಂದ್ರೆ ನಮ್ಮ ಸ್ಥಳೀಯವಾಗಿ ಸಿಕ್ಕುವಂಥ ಶಾಸಕರು ಯಾರಾಗಿರ್ತಾರೆ ಆ ವ್ಯಕ್ತಿ ನಾವು ಆಯ್ಕೆ ಮಾಡೋದು ನಾವು ಆಮೇಲೆ ಪಕ್ಷ ನೋಡ್ತೀವಿ. ನಾವು ಅದೇ ಥರ ಇಲ್ಲಿ ಸ್ಥಳೀಯವಾಗಿ ಸಿಕ್ಕುವಂಥ ವ್ಯಕ್ತಿನ ಕುಮಾರಣ್ಣ ಅವರು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಸರಳ ವ್ಯಕ್ತಿ, ಸರಳ ಸಜ್ಜನರು, ಜನರ ಜೊತೆ ಬೆರೆಯುವಂಥವರು, ಮತ್ತು ಶಾಸಕರನ್ನು ಒಂದು ಅಹಂ ಇಲ್ದಾನೆ ಜನರ ಜೊತೆ ಮಧ್ಯದಲ್ಲಿ ಬೆರೆಯುವಂಥ ಒಂದು ಸರಳ ವ್ಯಕ್ತಿತ್ವ ಇರುವಂಥ 7 ತಾಲೂಕಿನ ಮಂಡ್ಯ ಜಿಲ್ಲೆಯ 7 ಅಭ್ಯರ್ಥಿಗಳು ಸರಳ ವ್ಯಕ್ತಿಗಳೇ, ಜನರ ಮಧ್ಯದಲ್ಲಿ ಇರುವಂಥ ವ್ಯಕ್ತಿಗಳೇ. ಆದ್ದರಿಂದ ಅಂಥ ವ್ಯಕ್ತಿ ಆಯ್ಕೆ ಮಾಡಿದಂಥ ಕುಮಾರಣ್ಣವ್ರಿಗೆ ಮತ್ತೆ ನಾವು ಮುಂದಿನ ಮುಖ್ಯಮಂತ್ರಿ ಮಾಡೋಕ್ಕೆ ನಮ್ಮ ಮಂಡ್ಯ 7 ಅಭ್ಯರ್ಥಿಗಳನ್ನು ನಾವು ಜಯಶೀಲರನ್ನಾಗಿ ವಿಧಾನಸೌಧಕ್ಕೆ ಕಳಿಸ್ಕೊಡೋಕ್ಕೆ ಇಲ್ಲಿರುವಂಥ ನೆರೆದಿರುವಂಥ ಎಲ್ಲ ಕಾರ್ಯಕರ್ತರು ಹುಮ್ಮಸ್ಸಿದ ಇದ್ದೀವಿ. ಅಭಿಪ್ರಾಯದಲ್ಲಿ ಅವ್ರು ಹೇಳ್ತಾರೆ ನಮಗೆ ಸ್ತ್ರೀಶಕ್ತಿ ಸಂಘಗಳಲ್ಲಿ ನಮಗೆ ಸಾಲ ಮನ್ನಾ ಮಾಡೋಕ್ಕೆ ಕುಮಾರಸ್ವಾಮಿ ಮುಂಚೂಣಿದ್ದಾರೆ. ಏನಕ್ಕೆ ಆ ವಿಶ್ವಾಸ ಬಂದಿದ್ದಾರೆ? ಈ ಹಿಂದೆ ರೈತರಿಗೆ ಸಾಲ ಮನ್ನಾ ಮಾಡಿದಂಥ ಒಂದು ವಿಶ್ವಾಸ ಇದೆಯಲ್ಲ, ಆ ವಿಶ್ವಾಸನ ಇವತ್ತು ಮುಂಚೂಣಿಯಲ್ಲಿ ಸ್ತ್ರೀಶಕ್ತಿ ಸಾಲ ಮನ್ನಾ ಮಾಡುವ ಒಂದು ಧೈರ್ಯ ಕೊಟ್ಟಿದ್ದಾರೆ. ಆಯ್ತಿಂದ ಕುಮಾರಸ್ವಾಮಿ ಸರ್ಕಾರನ ಬೆಂಬಲಿಸ್ತಿದ್ದಾರೆ. ಸ್ಥಳೀಯ ಶಾಸಕರು ಜೆ ಡಿ 60 ಮಹಿಳೆಯನ್ನು ಬೆಂಬಲಿಸ್ತಿದ್ದಾರೆ. ಗ್ಯಾಸ್ ದರ ಫ್ರೀ ಗ್ಯಾಸ್ ಕೊಡ್ತೀವಿ ಅಂತ ಹೇಳಿದಂಥ ಕೇಂದ್ರ ಸರ್ಕಾರ ಮಣ್ಣಿಗೆ ಕರದ ಪುಡಿ ಎಷ್ಟು ಕಳೆದನ ಮತ್ತು ಮುಂಗೋಪ ಮತ್ತು ಜನರನ್ನು ನಮ್ಮನ್ನು ಯಾವ ಥರ ಕಾರ್ಯಕರ್ತರನ್ನು ಯಾವ ಥರ ನಮ್ಮನ್ನು ಉಪಯೋಗಿಸುತ್ತಿದ್ದಾರೆ. ಮೂರು ಒಂದು ಮೆಡಿಸನ್ ಇದ್ದಂಗೆ, ಕಾಂಗ್ರೆಸ್ ಕಾರ್ಯಕರ್ತರು ಒಂಥರ ಮೆಡಿಸನ್ ಇದ್ದಂಗೆ. 3 ವರ್ಷಕ್ಕೆ ಮಾತ್ರ 3 ವರ್ಷ ಇವತ್ತು ಮ್ಯಾನುಫ್ಯಾಕ್ಚರ್ ಆದ್ರೆ 3 ವರ್ಷಕ್ಕೆ ವ್ಯಾಲಿಡಿಟಿ ಕ್ಲೋಸ್ ಬಿಸಾಕೊಡ್ತಾರೆ, ಮತ್ತೆ ಹೊಸ ಮೆಡಿಸಿನ್ ತಗೋಬೇಕು. ಆ ಥರ ಸಂಸ್ಕೃತಿ ಕಾಂಗ್ರೆಸ್ ಪಕ್ಷದಲ್ಲಿದೆ. ಆಯ್ತು, ಅದನ್ನು ಬಿಟ್ಟು ನಾವು ಜೆ ಡಿ ಎಸ್ ಬೆಂಬಲಿಸ್ತಿದ್ವಿ. ಈ ಸರಿ ನಾವು ಅಂದನಾ ದಾನಿಯವ್ರನ್ನ ನಾವು ವಿಧಾನಸೌಧಕ್ಕೆ ಕಳಿಸ್ಕೊಡೋಕ್ಕೆ ಮುಂಚೂಣಿದ್ದೀವಿ.